ನಿನ್ನೆ ಮೈಸೂರಿನ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸುನಂದ ಪಾಲನೇತ್ರವರು ಮೇಯರ್ ಆಗಿ ಆಯ್ಕೆ ಆಗಿದರೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಜೊತೆಗೆ ಮೈಸೂರಿನಲ್ಲಿ ಕೂಡ ಬಿಜೆಪಿ ಕಮಲವನ್ನ ಅರಳಿಸಿದೆ ಸೋ ವಿಚಾರವಾಗಿ ಮಾತಾಡಲಿಕ್ಕೆ ಸುನಂದ ಪಾಲನೇತ್ರ ಅವರ ಜೊತೆಯಾಗಿ ಬೆಳೆದಂತ ವಿಜೇಂದ್ರ ಅವರು ನಮ್ಮೊಟ್ಟಿಗೆ ಸಕಷ್ಟು ಒಡನಾಟವನ್ನ ಕೂಡ ಅವರು ಹೊಂದಿದ್ರು ಅವರನ್ನೇ ಮಾತಾಡಿಸಕಂತ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಿಮ್ಮನ್ನ ಎತ್ತಿ ಆಡಿಸಿದಂತ ತಾಯಿ ಸುನಂದ ಪಾಲನೇತ್ರ ಅವರು ಕಳೆದ ಬಾರಿ ಅಟೆಂಪ್ಟ್ ಮಾಡಿದ್ರು ಫೇಲರ್ ಆಗಿತ್ತು ಬಹಿರಂಗವಾಗಿ ಕಣ್ಣೀರು ಹಾಕಿದ್ರು ಈ ಬಾರಿ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ ಸರ್ ಇದರ ಬಗ್ಗೆ ಮೊದಲ ರಿಯಾಕ್ಷನ್ ಏನು ಅಂತ ನೋಡಿ ಸುನಂದ ಪಾಲನೇತ್ರ ಅವರು ಮೈಸೂರು ಮಹಾನಗರ ಪಾಲಿಕೆ ಮಹಾಪೌರರಾಗಿ ಆಯ್ಕೆ ಆಗಿರತಕ್ಕಂತದ್ದು ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ನಿಜವಾಗಲೂ ಕೂಡ ಒಂದು ಐತಿಹಾಸಿಕ ದಿನ ಕಾರಣ ಅಂತಂದ್ರೆ ಮೊಟ್ಟಮೊದಲ ಬಾರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಾಲಾಗಿರತಕ್ಕಂತದ್ದು ಮೇಯರ್ ಸ್ಥಾನ ಹಾಗಾಗಿ ಇವತ್ತು ಈ ಭಾಗದ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಬಹಳ ಶ್ರಮನ ಹಾಕಿದ್ದಾರೆ ಈ ವಿಚಾರದಲ್ಲಿ ನಿಜವಾಗಲೂ ಕೂಡ ನೆನ್ನೆ ನಡೆದಂತ ಈ ಬೆಳವಣಿಗೆ ಈ ಭಾಗದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೆಚ್ಚೆಚ್ಚು ಎತ್ತರಕ್ಕೆ ಬೆಳೆಯೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ ಆಗುತ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಗೊತ್ತಿರಂಗೆ ನೀವು ಅವರ ಒಟ್ಟಿಗೆ ಬೆಳೆದಿರಿ ಬಾಲ್ಯದಲ್ಲಿ ಅವರ ಒಟ್ಟಿಗೆ ಬೆಳೆದಿರಿ ಅನ್ನೋ ಮಾಹಿತಿ ಇದೆ ಯಾದರೂ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳಬಹುದು ಸರ್ ಈ ಸಂದರ್ಭದಲ್ಲಿ ನಾನು ತಮಗೆ ಗೊತ್ತಿರಂಗೆ ಕೊಳ್ಳೆಗಾಲದಲ್ಲಿ ಲಯನ್ಸ್ ಎಜುಕೇಷನ್ ಸೊಸೈಟಿಯಲ್ಲಿ ಓದಿರತಕ್ಕಂತದ್ದು 5ನೇ ಕ್ಲಾಸ್ ಮತ್ತು 6ನೇ ತರಗತಿ ಅಲ್ಲಿ ಓದಿರತಕ್ಕಂತದ್ದು ಕಾರಣ ಅಂತಂದ್ರೆ ಹಿಂದೆ ಆ ಕಾಲದಲ್ಲಿ ಸುಮಾರು 30-35 ವರ್ಷದಿಂದ ಶಿಕಾರಿಪುರದಲ್ಲಿ ಸಾಕಷ್ಟು ಗಲಾಟೆಗಳು ಓದಂತ ಒಂದು ವಾತಾವರಣ ಇರಲಿಲ್ಲ ಹಾಗಾಗಿ ಅಮ್ಮ ಅವರು ಸುನಂದ ಪಾಲನೇತ್ರವರು ಬಂದು ಕೇಳಿಕೊಂಡಂತ ಸಂದರ್ಭದಲ್ಲಿ ಪಾಲನೇತ್ರವರು ಮತ್ತು ಸುನಂದ ಅವರು ಇಬ್ಬರೂ ಬನ್ನಿ ಕೊಳ್ಳೆಗಳ ಕಳಿಸ್ಕೊಡಿ ನಮ್ಮ ಜೊತೆ ಬೆಳೆಸ್ತೀವಿ ಓದಿಸ್ತೀವಿ ಅಂತೇಳಿ ಅವರು ಮನವಿ ಮಾಡಿದಂತ ಸಂದರ್ಭದಲ್ಲಿ ನಾನು ಆ ಸಂದರ್ಭದಲ್ಲಿ ಕೊಳ್ಳೆಗಾಲದಲ್ಲಿ ಓದಿರತಕ್ಕಂಥದ್ದು ಹಾಗಾಗಿ ಸುಮಾರು 2 ವರ್ಷಗಳ ಕಾಲ ನಾನು ಅವರ ಮನೆಯಲ್ಲೇ ಇದ್ದು ವಿದ್ಯಾಭ್ಯಾಸವನ್ನು ಮುಗಿಸಿ ತದನಂತರ ವಾಪಸ್ ಶಿಕಾರಿಪುರಕ್ಕೆ ಹೋಗಿರತಕ್ಕಂಥದ್ದು ಆ ದಿನಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿನೇ ಕಳೆದ ಬಾರಿ ನಾನು ಕೊಳ್ಳೆಗಾಲದಲ್ಲಿ ನಾನು ಓದಂತ ಶಿಕ್ಷಣ ಸಂಸ್ಥೆಯಲ್ಲಿ ತಾಯಿ ಹೆಸರು ಒಂದು ಲೈಬ್ರರಿ ಒಂದು ಹಾಲನ್ನು ಕೂಡ ಕಟ್ಟಿಸಿರತಕ್ಕಂಥದ್ದು ಹಾಗಾಗಿ ಆ ಬಾಲ್ಯದ ದಿನಗಳು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆ ಒಡನಾಟ ಎಲ್ಲ ಅವರ ಮಕ್ಕಳಾದಂಥ ಅನುಷಾನ ಎಲ್ಲರೂ ಕೂಡ ನಾವು ಒಟ್ಟಿಗೆ ಬೆಳೆದಂಥವರು ನಮಗೂ ಕೂಡ ತುಂಬ ಸಂತೋಷ ಇದೆ ಯಾಕಂದರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲಿ ತಮ್ಮದೇ ಆದಂಥ ಒಂದು ಶ್ರಮನ ಹಾಕಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ಅವರು ಕೂಡ ಕಾರ್ಪೊರೇಟರ್ ಆಗಿ ಹಲವಾರು ವರ್ಷಗಳಿಂದ ಗೆದ್ದಿರತಕ್ಕಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಈ ಅವಕಾಶ ಸಿಕ್ಕಿರತಕ್ಕಂಥದ್ದು ಕೇವಲ ನನಗಷ್ಟೇ ಅಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದಿದೆ ಮೇಯರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ನಿಮ್ಮನ್ನ ನಿಮ್ಮ ತಂದೆಯವರನ್ನ ಸ್ಮರಣೆಯನ್ನ ಮಾಡ್ಕೊಂಡ್ರು ಪ್ರಮುಖವಾಗಿ ಒಂದು ಮಾತನ್ನ ಹೇಳ್ತಾ ಇದ್ರು ವಿಜಯೇಂದ್ರ ಅವರನ್ನ ನಾನು ಬಾಲ್ಯದಲ್ಲೇ ನೋಡ್ತಾ ಇದ್ದೆ ತುಂಬ ಪ್ರಖರವಾದ ಒಂದು ವ್ಯಕ್ತಿತ್ವ ಅವರದು ನಾಯಕತ್ವದ ಗುಣ ಅವತ್ತೇ ಇತ್ತು ಅಂತ ಹೇಳಿ ಗುರುತಿಸಿದ್ರು ಅವರು ಸೋ ಈ ಬಗ್ಗೆ ಮಾತಾಡಿದ್ರು ನಾನಿನ್ನೂ ಕೂಡ ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇದ್ದೇನೆ ಯಾವ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ತೋರಿಸಿದಂತ ಪ್ರೀತಿ ಇವತ್ತು ಇಡೀ ರಾಜ್ಯಕ್ಕೆ ಅದು ನನ್ನನ್ನು ಗುರುತಿಸ್ದಂಗೆ ಗುರುತಿಸ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಅವರು ತೋರಿಸಿದ ಪ್ರೀತಿನ ಅದಕ್ಕೆ ಕಾರಣ ಹಾಗಾಗಿ ಕೇವಲ ಸುನಂದ ಅವರು ಅಷ್ಟೇ ಅಲ್ಲ ಬಹಳಷ್ಟು ಜನ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಆ ಶಕ್ತಿ ನಂಗೆ ಸಿಗಲಿ ಅಂತೇಳಿ ನಾನು ಎಲ್ಲಾದರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಇದ್ದಾಗ ಶಾಸಕರು ಸಚಿವರುಗಳೇ ನಿಮ್ಮ ರೀತಿ ಈ ಥರ ಜನಗಳನ್ನು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆದರೆ ನೀವು ತೆರೆಮರೆಯಲ್ಲಿ ವರ್ಣಕ್ಷೇತ್ರದ ಜನರ ಸಮಸ್ಯೆಯನ್ನು ಆಲಿಸ್ತಾ ಇದ್ದೀರಾ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ವರ್ಣಕ್ಷೇತ್ರದ ಜನ ಅಂದರೆ ಒಂದು ರೀತಿ ವಿಶೇಷವಾದ ಪ್ರೀತಿ ಹೇಗೆ ಯಾಕೆ ಅಂತ ಹೇಳಿ ಸರ್ ಅಲ್ಲ ಯಾಕೆ ಅಂತದನ್ನ ನಾನು ಆಗ್ಲೇನೇ ಹೇಳಿದೆ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಂಥದ್ರು ನಮ್ಮ ವರ್ಣಕ್ಷೇತ್ರದ ನಮ್ಮ ಕಾರ್ಯಕರ್ತರು ಮತದಾರರು ನಾನು ಚುನಾವಣೆ ನಿಂತಿಲ್ಲದೆ ಇರ್ಬೋದು ಆದರೆ ಇವತ್ತು ಆ ಪ್ರೀತಿ ವಿಶ್ವಾಸನ ಏನು ಗಳಿಸಿದ್ದೇನೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ಇವತ್ತು ಮೈಸೂರಿಗೆ ಯಾವಾಗೇ ಬಂದರೂ ಕೂಡ ಕೇವಲ ನಮ್ಮ ವರ್ಣಕ್ಷೇತ್ರ ನಮ್ಮ ಕಾರ್ಯಕರ್ತರು ಇರ್ಬೋದು ಮತ್ತು ಈ ಭಾಗದಲ್ಲಿ ಯಾವುದೇ ಕಾರ್ಯಕರ್ತರು ಮುಖಂಡರು ಬಂದರೂ ಕೂಡ ಅವರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಕ್ಕಂಥ ನನ್ನ ಕರ್ತವ್ಯ ನನ್ನ ಧರ್ಮ